वेलकम बैक टू माय चैनल नम चैनल फ्री आगे सब्सक्राइब आगे सब्सक्राइब मे पक्कदल्ले का बेल आइकन क्लिक ना प्रति वीडियो नोटिफिकेशन बरते वीडियो नानु रिक्वेस्टेड वीडियो अंतबू अद्याव टापिक अंतर्रे नावी न्यू मदर्स आगदी नमें डलिवरी आगे नमगे सी सेक्षन आगे नार्मल डेलिवरी आगे नम फुड स्टाइल यी ऐन तीन यी ना नमु लाइफ लीड मे रीति हलवर प्रश्न केल्ता बट इवती वीडियो नानु बानंती आगे जीरो टू 30 डेज बानंती टिप्स इष्टपड़ती बनी तड़मे विषय स्टार्ट सो गैस ना मोद्ले हेल्दे इवाग बानंतियर आगिद्रे इवत्तिनिंद बानंतियर आगिद्रे क्षणदल्ली बानंतियर आगिद्रे अवरिंद हिडिदु ओंदु तिंगळ आगोवरेगू कूड अंद्रे 30 डेस् अथवा 28 डेस् कवर् आगोवरेगू कूड निम्म बानंतनवन्न नीवु याव रीति माड्कोबेकु ओब्रे इरलि अथवा निम्म जोते यारे इरलि अथवा निमगे सी सेक्षन् आगिरलि नार्मल डेलिवरी आगिरलि नीवु स्वल्प अंद्रे स्वल्प मुंजागृकतेयन्नु वहिसिद्रे खंडित निमगे बानंतन अन्नोदु तुंबा ईजी आगिबिडुत्ते ಈಗ ಫಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನಿಮಗೆ ಸಿ ಸೆಕ್ಷನ್ ಆಗಿದ್ಯಾ ನಾರ್ಮಲ್ ಡೆಲಿವರಿ ಆಗಿದೆ 8 ರೂಪಾಯಿಗೆ ತಲೆ ಕೆಡಿಸ್ಕೊಳ್ಳಿ ಸಿ ಸೆಕ್ಷನ್ ಆಗಿದ್ರೆ ನೀವು ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ನಿಮ್ಮ ಜೊತೆ ಯಾರು ಇದ್ದಾರೆ ಅನ್ನೋದನ್ನ ತಲೆಗೆ ಹಾಕೋಬೇಕು ಅಂಡ್ ನಿಮಗೆ ಗೊತ್ತಿರುತ್ತೆ ಅಲ್ವಾ ನಮಗೆ ಫಸ್ಟ್ ಹೇಳಿರ್ತಾರೆ ಸಿ ಸೆಕ್ಷನ್ ಆಗುತ್ತೆ ಅಥವಾ ನಾರ್ಮಲ್ ಡೆಲಿವರಿ ಚಾನ್ಸಸ್ ಇರುತ್ತೆ ಅಂತ ಬಟ್ ಆಲ್ಮೋಸ್ಟ್ ನಾವು ಸಿ ಸೆಕ್ಷನ್ ಗೆ ಸ್ವಲ್ಪ ಪ್ರಿಪೇರ್ ಆಗಿದ್ರೆ ಬಹಳ ಒಳ್ಳೆಯದು ಅಂಡ್ ನಮ್ಮ ಜೊತೆ ನಮ್ಮ ತಂದೆ ಇದ್ದಾರೆ ತಾಯಿ ಇದ್ದಾರೆ ಅಕ್ಕ ತಂಗಿಯರು ಇದ್ದಾರೆ ಅಥವಾ ಬಂಧು ಬಳಗ ಯಾರು ಇಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇನಾ ಸೋ ಆ ರೀತಿ ನೋಡಿಕೊಂಡು ನೀವು ಸ್ವಲ್ಪ ಪ್ರಿಪರೇಷನ್ ಅನ್ನು ಮಾಡ್ಕೊತಾ ಹೋಗಬೇಕು ಕೆಲವೊಂದು ಸತಿ ಏನಾಗುತ್ತೆ ಮನೆಯಲ್ಲಿ ನೀವು ಬರೋದಕ್ಕಿಂತ ಮುಂಚೆ ಕ್ಲೀನ್ ಅಪ್ ಮಾಡಿಬಿಟ್ಟು ಅಂದ್ರೆ 9 ಮಂತ್ಸ್ ಸ್ಟಾರ್ಟ್ ಆದಾಗಲೇ ಯಾರಿಗಾರು ಮೇಡ್ ಗೆ ಹೇಳಿಬಿಟ್ಟು ಕೆಲಸದವರಿಗೆ ಹೇಳಿಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಅಪ್ ಮಾಡಿಸ್ಬಿಟ್ಟು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಳೋದು ಚಟ್ನಿ ಪುಡಿ ಮಾಡ್ಕೊಳ್ಳೋದು ಸಾಂಬಾರ್ ಪುಡಿ ಮತ್ತೆ ಸರಲಿ ರೆಡಿ ಮಾಡ್ಕೊಳ್ಳೋದು ಮತ್ತೆ ನಿಮಗೆ ಇನ್ಸ್ಟೆಂಟ್ ಆಗಿ ಏನೇನ್ ಬೇಕೋ ಅಂತ ಆಹಾರಗಳಿಗೆ ತಯಾರಿ ಮಾಡ್ಕೊಳ್ಳೋದು ಈ ರೀತಿ ಎಲ್ಲಾ ಮಾಡ್ಕೊಂಡು ಇಟ್ಕೊಬಿಟ್ರೆ ನಿಮಗೆ ಒಂದು ತಿಂಗಳು ಆಗೋವರೆಗೂ ಕವರ್ ಆಗೋವಂಗೆ ಈ ಆಹಾರಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಬಾಣಂತನದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಸಡನ್ಲಿ ನೀವು ಪ್ರಿಪೇರ್ ಮಾಡೋದಕ್ಕೆ ಆಗಲ್ಲ ಅಥವಾ ಇನ್ಯಾರೋ ಒಬ್ರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಸೋ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಂಡ್ ನಾರ್ಮಲ್ ಡೆಲಿವರಿ ಆಗಿದ್ರೆ ನೀವು ಒಬ್ಬರೇ ಇದ್ರು ಅಷ್ಟೇ ನಿಮ್ಮ ಜೊತೆ ಯಾರೇ ಇದ್ರು ಅಷ್ಟೇ ನೀವು ಆರಾಮಾಗಿ 3-4 ಡೇಸ್ ಆದ್ಮೇಲೆ ಕೆಲಸಗಳನ್ನ ಮಾಡ್ಕೊತಾ ಹೋಗ್ಬೋದು ಬಟ್ ಆದಷ್ಟು ನೀವು ಒಂದು ತಿಂಗಳು ಕವರ್ ಮಾಡೋದು ಒಳ್ಳೇದು ಯಾರೇ ಆಗಿದ್ರು ಕೂಡ ಸೋ ಅದಾದ್ಮೇಲೆ ನಿಮ್ಮ ಒಂದು ಸುತ್ತಮುತ್ತಲು ವಾತಾವರಣ ಯಾವ ರೀತಿ ಇದೆ ಈಗಿನ ಕಂಡೀಷನ್ ಹೆಂಗಿದೆ ಅದನ್ನು ಕೂಡ ನೋಡ್ಕೊತಾ ಹೋಗ್ಬೇಕು ಹಾಗಾದ್ರೆ ಇವಾಗ ನಮಗೆ ಸಿ ಸೆಕ್ಷನ್ ಆಯಿತು ನಾರ್ಮಲ್ ಡೆಲಿವರಿ ಆಯಿತು ಫಸ್ಟ್ ಡೇ ನಾವು ಯಾವ ರೀತಿ ಫುಡ್ ಅನ್ನು ತಗೋಬೇಕು ಸೊ ಒಂದ್ ವೇಳೆ ಸಿ ಸೆಕ್ಷನ್ ಆಗಿದ್ರೆ ನಿಮ್ಗೆ ಫಸ್ಟ್ ಡೇ ಫುಡ್ ಕೊಡೋದೇ ಇಲ್ಲ ನಿಮ್ಗೆ ಡ್ರಿಪ್ಸ್ ನ ಹಾಕಿರ್ತಾರೆ ಸೊ ನಿಮ್ಗೆ 1-2 ಡೇಸ್ ಅಥವಾ ಅಬ್ಸರ್ವೇಷನ್ ಅಲ್ಲಿ ಎಷ್ಟು ದಿನ ಇಟ್ಟಿರ್ತಾನೆ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಟೈಮಲ್ಲಿ ನಿಮ್ಗೆ ಬಿಪಿ ಶುಗರ್ ಹೈ ಆಗಿದೆಯಾ ಲೋ ಆಗಿದೆಯಾ ಮತ್ತೆ ನಿಮ್ ಕಂಡೀಷನ್ ಹೆಂಗಿದೆ ನಿಮ್ ಮಗು ಕಂಡೀಷನ್ ಹೆಂಗಿದೆ ಇದ್ರ ಜೊತೆಗೆ ನಿಮ್ಗೇನಾದ್ರೂ ಹೆಲ್ತ್ ಇಶ್ಯೂಸ್ ಕೆಮ್ಮು ನೆಗಡಿ ಜ್ವರ ಈ ರೀತಿ ಈಗ COVID-19 ಇರೋದ್ರಿಂದ ಸ್ವಲ್ಪ ಮುಂಜಾಗ್ರತೆ ಇರೋದು ಬಹಳ ಒಳ್ಳೆಯದು ಆಲ್ಮೋಸ್ಟ್ ನಿಮ್ನ 4-5 ಡೇಸ್ ಆದ್ರೂ ಹಾಸ್ಪಿಟಲ್ ಇಟ್ಕೋತಾರೆ ಇಲ್ಲ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ಅಂದ್ರೆ 3 ಡೇಸ್ ಆರ್ 4 ಡೇಸ್ ಅಲ್ಲಿ ನಿಮ್ಮನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ ಬಟ್ ಏನಪ್ಪಾ ಅಂದ್ರೆ ಸಿ ಸೆಕ್ಷನ್ ಆಗಿರ್ಲಿ ನಾರ್ಮಲ್ ಡೆಲಿವರಿ ಆಗಿರ್ಲಿ ಸ್ವಲ್ಪ ಫುಡ್ ಗಳು ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ಸಿ ಸೆಕ್ಷನ್ ಆದವ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಸ್ಪೈಸಿ ತಿನ್ನೋ ಹಾಗಿಲ್ಲ ತುಂಬಾ ಭಾರ ಎತ್ತೋ ಹಾಗಿಲ್ಲ ನೀವು ತುಂಬಾ ಜಾಗರೂಕತೆಯಿಂದ ಇರ್ಲೇಬೇಕು ಕೆಲವೊಬ್ರು ಮನೆ ಒರೆಸೋದು ಗುಡಿಸೋದು ಇಂದ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಏನು ಆಗಲ್ಲ ಅಂತ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಸೊ ಸ್ಟಿಚಸ್ ಎಲ್ಲ ಬಿಚ್ಚಿಕೊಳ್ಳೋದು ಅಥವಾ ಬ್ಲಡ್ ಲೀಕೇಜ್ ಆಗುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಆಗ್ತಾ ಇರುತ್ತೆ ಬಟ್ ಈ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಗೊತ್ತಾಗ್ತಾ ಇದ್ರೆ ಇದು ದೊಡ್ಡ ಇಶ್ಯೂ ಆಗ್ಬೋದು ನಿಮ್ಮ ಲೈಫ್ಗೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ಆದಷ್ಟು ಕೇರಿಂಗ್ ಆಗಿದ್ರೆ ಬಹಳ ಒಳ್ಳೇದು ಇನ್ನು ನಾರ್ಮಲ್ ಡೆಲಿವರಿ ಆಗಿದ್ರೆ ನೀವು 15 ಡೇಸ್ ಅಲ್ಲೆಲ್ಲ ತುಂಬಾ ರಿಕವರಿ ಆಗಿರ್ತೀರ ಇನ್ನು ಬಾಣಂತನಕ್ಕೆ ನಿಮ್ಗೆ ಯಾರಿದ್ರು ಸರಿ ಯಾರು ಇಲ್ಲದೆ ಇದ್ರು ಸರಿ ಆಲ್ಮೋಸ್ಟ್ ಕವರ್ ಮಾಡ್ಕೋಬಹುದು ಹಾಗಾದ್ರೆ ಇನ್ನ ಫಸ್ಟ್ ಡೇ ಫುಡ್ ಯಾವ ರೀತಿ ಅಂದ್ರೆ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗಿತ್ತು ಅಂದ್ರೆ ನಿಮ್ನ ಅಬ್ಸರ್ವೇಷನ್ ಅಲ್ಲಿ ಏನಾದ್ರು ಇಟ್ಟಿದ್ದು ಡ್ರಿಪ್ಸ್ ಏನಾದ್ರು ಹಾಕಿಲ್ಲ ಅಂದ್ರೆ ನಿಮ್ಮನ್ನ ವಾರ್ಡ್ ಶಿಫ್ಟ್ ಮಾಡಿದ್ರೆ ಸೊ ಫಸ್ಟ್ ಡೇ ನಿಮ್ಗೆ ಸ್ಟಾರ್ಟ್ ಆಗದೆ
ರವಾಯಿಂದ. ಸೊ ರವಾ ಗಂಜಿ ಅಥವಾ ಸಜ್ಜಿಗೆ, ಬಟ್ ಫಸ್ಟ್ ಡೇ ನಿಮಗೆ ಆಲ್ಮೋಸ್ಟ್ ಲಿಕ್ವಿಡ್ ಫುಡ್ ಅನ್ನೇ ನಿಮಗೆ ಪ್ರಿಫರ್ ಮಾಡ್ತಾರೆ. ಬಟ್ ನಿಮ್ಗೇನಾದ್ರೂ ಲಿಕ್ವಿಡ್ ಜಾಸ್ತಿ ಹೊಟ್ಟೆ ತುಂಬಲ್ಲ ಅನ್ನೋದಾದ್ರೆ ನೀವು ಫಸ್ಟು ರವಾ ಗಂಜಿ ಮತ್ತೆ ಕಾಫಿ ಹಾಲು ಈ ರೀತಿ ತಗೊಂಡು ನಂತರ ನೀವು ಅನ್ನವನ್ನು ತಿನ್ಬೇಕಾಗತ್ತೆ. ಇಲ್ಲ ಅಂದ್ರೆ ಫಸ್ಟ್ ಡೇ ಏನಿದೆ ಅದು ರವಾದಲ್ಲೇ ಮುಗಿಸ್ಬೇಕು. ಉಪ್ಪಿಟ್ಟು ಆಗಿರ್ಬೋದು ಅಥವಾ ಉಪ್ಪಿಟ್ಟು ಅಂದ್ರೆ ನಿಮ್ಗೆ ತುಂಬಾ ಸ್ಪೈಸಿ ಇರುವಂತದ್ದು ವೆರೈಟಿ ವೆರೈಟಿ ಎಲ್ಲ ಹಾಕಿ ಮಾಡೋದಂತಲ್ಲ, ಬಣಂತನ ಅಂದ ತಕ್ಷಣ ಅದಕ್ಕೆ ಅದರದೇ ಆದಂತಹ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ನೀವು ಕೇಳ್ಬೋದು ಹಾಗಾದ್ರೆ ನಮ್ಮ ಇಂಡಿಯನ್ ಅಲ್ಲಿ ಮಾತ್ರ, ಇಂಡಿಯಾ ದೇಶದಲ್ಲಿ ಮಾತ್ರ ಈ ರೀತಿ ಬಾಣಂತನ ಬಾಣಂತಿಯರು ಹಿಂಗೆ ಇರಬೇಕು, ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಕಂಡೀಷನ್ ಇದೆ? ಯಾಕೆ ಬೇರೆ ದೇಶದಲ್ಲಿ ನೋಡಿದಾಗ ಆ ರೀತಿ ಇಲ್ಲ, ಅವ್ರು ಮಾಮೂಲಿ ಇವಾಗ ನಾರ್ಮಲ್ ಡೆಲಿವರಿ ಆಗಿತ್ತೆ, ಆರಾಮಾಗಿ ಕೆಲಸಗಳು ಮಾಡ್ತಾರೆ, ಪಾಪನವರೇ ನೋಡ್ಕೋತಾರೆ. ಬಟ್ ಅಲ್ಲಿ ವೆದರ್ಗೂ ಇಲ್ಲಿ ವೆದರ್ಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಸೊ ಈಗ ನಮ್ಮ ಹೇರ್ನೇ ನೋಡ್ಕೊಳ್ಳಿ, ನಮ್ಮ ಹೇರ್ ಬ್ಲ್ಯಾಕ್ ಇದೆ, ಬಟ್ ಔಟ್ ಆಫ್ ಕಂಟ್ರೀಸ್ ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಪೀಪಲ್ಸ್ನ ನೋಡಿದಾಗ ಅವರ ಸ್ಕಿನ್ ಕಲರ್ ಇರ್ಬೋದು, ಹೇರ್ ಕಲರ್ ಇರ್ಬೋದು, ನೇಚರ್ ಇರ್ಬೋದು, ಎಲ್ಲವೂ ಚೇಂಜಸ್. ಅಂದ್ರೆ ಆ ದೇಶಕ್ಕೆ ಸೇರಿದಂತೆ ಅಲ್ಲಿನ ವಾತಾವರಣ ಮತ್ತೆ ಪರಿಸ್ಥಿತಿಗಳು ಚೇಂಜ್ ಆಗ್ತಾ ಇರತ್ತೆ. ಅದೇ ರೀತಿ ನಮ್ಮ ಇಂಡಿಯಾ ದೇಶವು ಕೂಡ ಹೌದು. ಸೊ ಹಾಗಾದ್ರೆ ಅದು ನೆಕ್ಸ್ಟ್ ಟಾಪಿಕ್. ಬಟ್ ಇವಾಗ ಫಸ್ಟ್ ಡೇ ಫುಡ್ ಏನಾಗಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಡೇ ಸ್ಟಾರ್ಟ್ ಆಯ್ತು ನಿಮ್ಗೆ ನಾ ಹೇಳ್ದಾಗೆ ರವಾ ಗಂಜಿ, ಅದು ಉಪ್ಪಾಗಿರ್ಬೋದು ಅಥವಾ ಬೆಲ್ಲ. ಸೊ ಇವೆರಡನ್ನ ಪ್ರಿಫರ್ ಮಾಡ್ತಾರೆ. ಬಟ್ ತುಂಬಾ ಹೇಳೋದೇನಪ್ಪ ಅಂದ್ರೆ ಉಪ್ಪು ಬೆಲ್ಲವನ್ನ ಆಲ್ಮೋಸ್ಟ್ 7 ಡೇಸ್ ಆಗೋವರೆಗೂ ಕೂಡ ಯೂಸ್ ಮಾಡಬೇಡಿ. ಯಾಕಂದ್ರೆ ನಿಮ್ಗೆ ವೆಜಿಟಲ್ ಸ್ಪಾಟಿಂಗ್ ಆಗ್ತಾ ಇರತ್ತೆ, ಬ್ಲೀಡಿಂಗ್ ಆಗ್ತಾ ಇರತ್ತೆ 7 ಡೇಸ್ ವರೆಗೂ ಕೂಡ. ಕೆಲವೊಬ್ಬರಿಗೆ 20 ಡೇಸ್ ವರೆಗೂ ಕೂಡ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದನ್ನು ನೋಡ್ಕೋಬೇಕು. ಸೊ ಈ ರೀತಿ ಟೈಮಲ್ಲಿ ನೀವು ತುಂಬಾ ಉಪ್ಪು ಖಾರ ಈ ರೀತಿ ಸ್ಪೈಸಸ್ ಫುಡ್ಡು ಮತ್ತೆ ತುಂಬಾ ಸ್ವೀಟ್ ಫುಡ್ ತಿಂದಾಗ ಏನಾಗುತ್ತೆ, ಬ್ಯಾಡ್ ಸ್ಮೆಲ್, ವೆಜಿನಲ್ ಸ್ಪಾಟಿಂಗ್ ಆಗ್ತಿರುತ್ತಲ್ಲ, ಅಂತ ಟೈಮಲ್ಲಿ ಸ್ವಲ್ಪ ಬ್ಲೀಡಿಂಗ್ ಸ್ಮೆಲ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯೂಸ್ ಮಾಡಬೇಡಿ ಅಂತ ಹೇಳೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ದೇಹ ಈಗ ಪ್ರೆಗ್ನೆನ್ಸಿಯಲ್ಲಿ ಬೇರೆ ರೀತಿ ಇರುತ್ತೆ, ಪ್ರೆಗ್ನೆನ್ಸಿಗಿಂತ ಮುಂಚೆ ಬೇರೆ ಇರುತ್ತೆ, ಹಾರ್ಮೋನ್ಸ್ಗಳು ಚೇಂಜಸ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ನಿಮ್ಮ ದೇಹ ನಾರ್ಮಲ್ ಸ್ಟೇಜ್ಗೆ ಬರೋವರೆಗೂ ಕೂಡ 7 ಡೇಸ್ ಆಗೋವರೆಗೂ ವೇಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ 7 ಡೇಸ್ ವರೆಗೂ ಕೂಡ ನಿಮಗೆ ಉಪ್ಪು ಖಾರ ಸ್ಪೈಸಿ ಫುಡ್ಡು ಇದ್ಯಾವುದು ಆಯಿಲಿ ಫುಡ್ ಯಾವುದು ಕೂಡ ಕೊಡೋದಿಲ್ಲ, ಲಿಕ್ವಿಡ್ ಫುಡ್ಡನ್ನೇ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಸೊ ಫಸ್ಟ್ ಡೇ ಆಯಿತು ನಿಮಗೆ ಸಿ ಸೆಕ್ಷನ್ ಆಗಿದ್ರೆ ನಿಮ್ಗೆ ಆಲ್ಮೋಸ್ಟ್ 2 ಡೇಸ್ ವರೆಗೂ ಕೂಡ ನಿಮಗೆ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ, ನಿಮಗೆ ಊಟ ತಿಂಡಿ ನೀರು ಏನು ಅವಶ್ಯಕತೆ ಇರೋದಿಲ್ಲ. ಬಟ್ ನಾರ್ಮಲ್ ಡೆಲಿವರಿ ಆಗಿದ್ರೆ ನಿಮ್ಮನ್ನ ಒಂದು 3 to 4 hours ಅಥವಾ 1 day ವರೆಗೂ ಕೂಡ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ನೀವು ರವಾ ಐಟಮ್ಸ್ಗಳನ್ನ ತಿಂತಾ ಬರ್ಬೋದು. ಅಂಡ್ ಸೆಕೆಂಡ್ ಡೇ ಆಯ್ತು, ಥರ್ಡ್ ಡೇ. ಸೊ ಥರ್ಡ್ ಡೇ ಇಂದ ನಿಮ್ಗೆ ಸಿ ಸೆಕ್ಷನ್ ಆಗಿರೋರ್ಗೆ ಹೆಂಗಾಗುತ್ತೆ ಅಂದ್ರೆ ರವಾ ಫುಡ್. ಸೊ ಗಂಜಿ ಫಸ್ಟ್ ಲಿಕ್ವಿಡ್ ಅನ್ನ ಕೊಡ್ತಾ ಬರ್ತಾರೆ, ಮತ್ತೆ ವೆಜಿಟೇಬಲ್ ಸೂಪ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ಹಾಸ್ಪಿಟಲ್ ಇಂದಾನೆ ಕೊಡ್ತಾರೆ, ಇಲ್ಲಾಂದ್ರೆ ನೀವೇ ಕೂಡ ಮಾಡ್ಕೋಬಹುದು. ಹಾಸ್ಪಿಟಲ್ಲಿ ಅದಕ್ಕೆಲ್ಲ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಡಾಕ್ಟರ್ಸ್ ಗಳೇ ಕೊಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ನೀವು ಹಾಲು ಕಾಫಿ, ಕಾಫಿ ಅಂತ ಬಂದ ತಕ್ಷಣ ಕೆಫಿನ್ ಅಂಶ ಜಾಸ್ತಿ ಇರುತ್ತೆ, ಸೊ ಕುಡಿಬೇಡಿ ಅಂತ ಹೇಳ್ತಾರೆ. ಹಾಲು ಅಂತ ಬಂದಾಗ ನಿಮ್ಗೆ ತುಂಬಾ ಇದರಲ್ಲಿ ಕಫ ಸೇರುತ್ತೆ, ಶೀತದ ಅಂಶ ಸೇರುತ್ತೆ, ಸೊ ಆಪರೇಷನ್ ಆಗಿರೋದ್ರಿಂದ ಹಾಲು ಕುಡಿಬಾರ್ದು ಅಂತಾರೆ ಕೆಲವೊಬ್ರು. ಈ ರೀತಿಯಾಗಿ ತುಂಬಾ ಜನ ಹೇಳ್ತಾ ಹೋಗ್ತಾರೆ. ನಾನು ಇದೇ ರೀತಿ ಇರಬೇಕು ಅಂತ ನಾ ಹೇಳೋದಿಲ್ಲ, ನಿಮ್ಗೆ ಯಾವ ರೀತಿ ಅನ್ಸುತ್ತೋ ಅದನ್ನ ನೀವು ಮಾಡಬಹುದು. ಆಲ್ಮೋಸ್ಟ್ ಕಾಫಿಯನ್ನ ಸ್ವಲ್ಪ ದಿನ ಅವಾಯ್ಡ್ ಮಾಡಬೇಕು. ಹಾಲು ಅಂತ ಬಂದಾಗ ನೀವು ಮದರ್ ಹಾರ್ಲಿಕ್ಸ್ ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ, ಅಂತದನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ಇನ್ನ ನೆಕ್ಸ್ಟ್ ಡೇ ಇಂದ ಟಿಫನ್ಗೆ ಅಂತ ಬಂದ್ರೆ ನಿಮ್ಗೆ ಹಾಸ್ಪಿಟಲ್ಲೇ ಇಡ್ಲಿ ದೋಸೆ ಈ ರೀತಿಯಾದಂತ ಫುಡ್ಗಳನ್ನ ಕೊಡ್ತಾ ಹೋಗ್ತಾರೆ. ನಂತರ ಮಧ್ಯಾಹ್ನ ಊಟಕ್ಕೆ ನಿಮ್ಗೆ ಅನ್ನ ರಸಂ, ಸೊ ಈ ರೀತಿಯಾಗಿ ಕೊಡ್ತಾರೆ. ಇನ್ನ ನೈಟ್ಗೆ ಆಸ್ ಯೂಶುವಲ್ ದೋಸೆ, ಅಥವಾ ದೋಸೆ ಅಂದ್ರೆ ತುಂಬಾ ಹುಳಿ ಇರುವಂತದ್ದಲ್ಲ, ರವಾ ದೋಸೆ ಅಥವಾ ಅನ್ನ ಚಪಾತಿ ಹಿಂಗೆ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು, ಶೀತ ಬಂತು, ಜ್ವರ ಬಂತು, ಈ ರೀತಿ ಏನಾದ್ರು ಕಂಡೀಷನ್ ಆಯ್ತು, ಉಸಿರಾಟಕ್ಕೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ
ನೀವು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಇರುವಂತ ಡಾಕ್ಟರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ನೀವು ಸೊಲ್ಯೂಷನ್ ಅನ್ನು ತಗೋಬೇಕು ಇದೆಲ್ಲದರ ಜೊತೆಗೆ ನಾನು ಇಲ್ಲಿ ಒಂದು ಲಿಸ್ಟ್ ಅನ್ನು ಮಾಡ್ಕೊಂಡಿದ್ದೀನಿ ಅದರ ಪ್ರಕಾರ ಹೇಳೋದಾದ್ರೆ ನಿಮಗೆ ಇನ್ನ ನೆಕ್ಸ್ಟ್ 3rd ಡೇ ಇಂದ ಸೋ ನಾರ್ಮಲ್ ಡೆಲಿವರಿ ಆಗಿರೋಕ್ಕೆ ನಿಮಗೆ ಅನ್ನ ಜೊತೆ ತಿಳಿ ಸಾಂಬಾರ್ ಅನ್ನು ಕೊಡ್ತಾರೆ ತಿಳಿ ಸಾಂಬಾರ್ ಅಂದ್ರೆ ಬೇಳೆ ಕಟ್ಟಿನ ತಿಳಿ ನೀರು ಬರುತ್ತಲ್ಲ ಅದನ್ನ ನಿಮಗೆ ಕೊಡ್ತಾರೆ ಜಾಸ್ತಿ ಉಪ್ಪು ಖಾರ ಏನು ಹಾಕಿರೋದಿಲ್ಲ ಬಟ್ ನಿಮ್ಮ ಮನೆ ಕಡೆ ಯಾವ ರೀತಿ ಇರುತ್ತೋ ಆಮೇಲೆ ಅನ್ನದಂತ ಬಂದಾಗ ರೈಸ್ ಅಲ್ಲಿ ಕೆಲವರಿಗೆ ಕುಸ್ಲಕ್ಕಿ ಅಂತ ಕೊಡ್ತಾರೆ ನೋಡಿ ಕುಸ್ಲಕ್ಕಿಯನ್ನು ಕೂಡ ಯೂಸ್ ಮಾಡಬಹುದು ದೇಹಕ್ಕೆ ಬಹಳ ಒಳ್ಳೆಯದು ತುಂಬಾ ತಂಪು ಎದೆ ಹಾಲು ಬೇಗ ಅಂದ್ರೆ ಬೇಗ ಇನ್ಕ್ರೀಸ್ ಆಗುತ್ತೆ ಮತ್ತೆ ಹಾಲನ್ನ ಕುಡಿಬೇಕಾದ್ರೆ ನಿಮಗೆ ಶುಂಠಿ ಪೌಡರ್ ಅಂತ ಬರುತ್ತೆ ಅದನ್ನು ಕೂಡ ಹಾಕಬಹುದು ಅಥವಾ ನಾರ್ಮಲ್ ಶುಂಠಿ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿ ಹಾಲನ್ನ ಕುಡಿಬಹುದು ಅಥವಾ ಮೆಣಸು ಮತ್ತೆ ಏಲಕ್ಕಿ ಅದ್ರ ಜೊತೆಗೆ ಚಕ್ಕೆ ಪುಡಿ ಅಥವಾ ಜೀರಿಗೆ ಪುಡಿ ಮತ್ತೆ ಮೆಣಸಿನ ಪುಡಿ ಹಿಂಗೆ ವೆರೈಟೀಸ್ ಆಗಿ ನೀವು ಹಾಲಿಗೆ ಪ್ರತಿದಿನ ಒಂದೊಂದಾಗಿ ಹಾಕೊಂಡ್ರೆ ನಿಮ್ಮ ದೇಹಕ್ಕೆ ಚೈತನ್ಯವು ಕೂಡ ಹೆಚ್ಚಾಗುತ್ತೆ ಆ್ಯಂಡ್ ನಿಮಗೆ ಕಫ ಸೇರುತ್ತೆ ಶೀತ ಆಗುತ್ತೆ ಅನ್ನೋದು ಯಾವುದು ಕೂಡ ಇರೋದಿಲ್ಲ ಆ್ಯಂಡ್ ಇನ್ನೊಂದ್ರ ಜೊತೆಗೆ ನಿಮಗೆ ಬಿಸಿನೀರನ್ನೇ ಕುಡಿಬೇಕು ಬಿಸಿನೀರು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತ ಕೊಲೆಸ್ಟ್ರಾಲ್ ಬೆವರಿನ ಮೂಲಕ ಹೊರಹೋಗುತ್ತೆ ನಿಮ್ಮ ದೇಹವು ಕೂಡ ಸರಾಗವಾಗಿ ಆಗುತ್ತೆ ನೀವು ಕೂಡ ಎನರ್ಜೆಟಿಕ್ ಆಗಿ ಬೇಗ ನಿಮ್ಮ ಬಾಡಿನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಇದ್ರ ಜೊತೆಗೆ ನಿಮಗೆ ಹೇಳ್ದಾಗಿ ಶೀತ ನೆಗಡಿ ಕೆಮ್ಮು ಏನೋ ಆಗೋದಿಲ್ಲ ಈ ರೀತಿ ಕೊರೋನಾ ವೈರಸ್ ಇರೋದ್ರಿಂದ COVID-19 ಮುಂದೆ ನಿಮ್ಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಅದನ್ನು ಕೂಡ ಈ ಒಂದು ಬಿಸಿನೀರು ತಡೆಗಟ್ಟುತ್ತೆ ಅಂತ ಹೇಳ್ಬೋದು ಸೊ ಇದಾದ್ಮೇಲೆ 7 ಡೇ ವರೆಗೂ ಕೂಡ ನಿಮ್ಗೆ ಚಟ್ನಿ ಪುಡಿ ಮತ್ತೆ ಚೆನ್ನಾಗಿ ಬೆಂದಿರುವಂತ ಅನ್ನ ಮತ್ತೆ ಇದ್ರ ಜೊತೆಗೆ ತಿಳಿ ಬೇಳೆ ಕಟ್ಟೆ ನೀರು ಸೊ ಈ ರೀತಿಯಾಗಿ ಯೂಸ್ ಮಾಡ್ತಾ ಬರ್ಬೇಕು ನಾ ಆಲ್ಮೋಸ್ಟ್ ಹೇಳ್ದಾಗೆ 7 ಡೇಸ್ ವರೆಗೂ ಕೂಡ ನೀವು ಉಪ್ಪು ಹುಳಿ ಖಾರ ಹೆಚ್ಚು ಯೂಸ್ ಮಾಡಬಾರ್ದು ಸೊ ಇದ್ರ ಜೊತೆಗೆ 7 ಡೇಸ್ ಅಥವಾ 4 ಡೇಸ್ ಆದ್ಮೇಲೆ ಮನೆಗೆ ಬರ್ತೀರಾ ನೀವು ಮನೆಗೆ ಬಂದ್ಮೇಲೆ ನ್ಯಾಚುರಲ್ ಆಗಿ ನಿಮ್ ಕಡೆ ಯಾವ ರೀತಿ ಕೊಬ್ಬರಿ ಎಣ್ಣೆ ಊಟನ ಅಥವಾ ಹುಚ್ಚೆಳೆಣ್ಣೆ ಅಂತೀವಿ ಆ ರೀತಿ ಊಟನ ನ್ಯಾಚುರಲ್ ಆಗಿ ಎಣ್ಣೆ ತುಪ್ಪ ಈ ತರ ನಿಮ್ಗೇನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ನಿಮ್ ಮಗುಗ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಏನಾದ್ರು ಸ್ವಲ್ಪ ಸಮಸ್ಯೆಗಳಿತ್ತು ಅಂದ್ರೆ ಪ್ರಾಬ್ಲಮ್ಸ್ಗಳು ಅವಾಗ ನಿಮ್ ಡಾಕ್ಟರ್ ನಿಮ್ಗೆ ಈ ರೀತಿ ಪಥ್ಯವನ್ನ ಮಾಡಿ ಅಂತ ನಿಮ್ಗೆ ಹೇಳಿರ್ತಾರೆ ಅಂತ ಆಹಾರಗಳನ್ನ ಪಥ್ಯ ಮಾಡಿದ್ರು ಒಳ್ಳೇದು ಕೆಲವೊಬ್ರಿಗೆ ಬಾಳೆಹಣ್ಣು ತಿನ್ಬಾರ್ದು ಅಂದಿರ್ತಾರೆ ಕೆಲವೊಬ್ರಿಗೆ ಫ್ರೂಟ್ಸ್ಗಳು ಅವಾಯ್ಡ್ ಮಾಡಿ ಅಂದಿರ್ತಾರೆ ಕೆಲವೊಬ್ರಿಗೆ ಹಾಲನ್ನೇ ಯೂಸ್ ಮಾಡಬೇಡಿ ಅಂತಾರೆ ಹಾಲು ಬದಲಾಗಿ ನೀವು ಬೇರೆ ರೀತಿಯಾದಂತಹ ಡ್ರಿಂಕ್ಸ್ಗಳನ್ನ ಯೂಸ್ ಮಾಡ್ತಾ ಬರ್ಬೋದು ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ ಜ್ಯೂಸ್ಗಳು ಮತ್ತೆ ಪ್ರೋಟೀನ್ ಫುಡ್ಗಳು ಮತ್ತೆ ಪ್ರೋಟೀನ್ ಡ್ರಿಂಕ್ಸ್ಗಳು ಪೌಡರ್ಗಳು ಬರುತ್ತೆ ಅಂತದನ್ನ ಈ ರೀತಿಯಾಗಿ ನೀವು ಯೂಸ್ ಮಾಡ್ತಾ ಬರ್ಬೋದು ಸೊ ಇದಾದ್ಮೇಲೆ 1 ಮಂತ್ ಈಗ 7 ಡೇಸ್ ಆಯ್ತು ಸಾರಿ 7 ಡೇಸ್ ಆಯ್ತು ಸೊ 7 ಡೇಸ್ ಆದ್ಮೇಲೆ ನೀವು 1 ಮಂತ್ ವರೆಗೂ ಕೂಡ ಯಾವ್ಯಾವ ರೀತಿಯಾದಂತ ಫುಡ್ ಅನ್ನ ನೀವು ತಿನ್ಬೇಕು ಅಂದ್ರೆ ಒಂದು ಮೆಣಸಿನ ರಸಮು ಜೀರಿಗೆ ರಸಮು ಮತ್ತೆ ಕಾಯಿ ಬಜ್ಜಿ ಕೊಬ್ಬರಿ ಬಜ್ಜಿ ಬಟ್ ಕಾಯಿ ಬಜ್ಜಿ ನಿಮ್ಗೆ ಪ್ರಿಫರ್ ಮಾಡೋದಿಲ್ಲ ಕಾಯಿ ಬಜ್ಜಿ ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಮಗುಗೆ ಕೆಮ್ಮಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಸಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನಿಮ್ಗೆ 1 ತಿಂಗಳಾಗೋವರೆಗೂ ಈರುಳ್ಳಿ ಟೊಮೊಟೊ ಈ ರೀತಿ ಅದನ್ನ ಯೂಸ್ ಮಾಡಬಾರ್ದು ಹಸಿ ಮೆಣಸಿನ್ಕಾಯಿ ಇದೆಲ್ಲ ಒಂದು ಪಥ್ಯ ಅಂತ ಹೇಳ್ಬೋದು ಕೆಲವೊಬ್ರಿಗೆ ಪಥ್ಯ ಇದ್ದಷ್ಟು ಒಳ್ಳೆಯದು ಕೆಲವೊಬ್ರು ಎಲ್ಲ ಇರೋದಿಲ್ಲ ಅವರ ಆರೋಗ್ಯಕ್ಕೆ ಬಿಟ್ಟಿದ್ದು ಅದು ಯಾರು ಏನು ಮಾಡೋದಕ್ಕಾಗಲ್ಲ ನಾನು ಪಥ್ಯ ಇದ್ದೆ ನೀವು ಇರಬೇಕು ಅಂತೇನಿಲ್ಲ ನೀವು ಪಥ್ಯ ಇದ್ರಿ ಅಂದ್ರೆ ಇನ್ನೊಬ್ರು ಇರಬೇಕು ಅಂತೇನಿಲ್ಲ ಅದು ಅವರವರ ದೇಹಕ್ಕೆ ಸೇರದಂತೆ ಇರ್ಬೋದು ಕೆಲವೊಂದ್ಸತಿ ನಮ್ಗೆ ರಿಯಾಕ್ಷನ್ಗಳು ತಕ್ಷಣಕ್ಕೆ ಆಗದೆ ಇರ್ಬೋದು ಫ್ಯೂಚರ್ ಅಲ್ಲಿ ನಮ್ಗೆ ಕಂಡು ಬರ್ತಾ ಹೋಗುತ್ತೆ ಸೊ ಇದ್ರ ಜೊತೆಗೆ ನೀವು ಚಟ್ನಿ ಪುಡಿ ಮತ್ತೆ ತುಪ್ಪದ ಅನ್ನ ತಿನ್ಬೋದು ನಾ ಹೇಳಿದೆ ನಿಮ್ಗೆ ಏನಾದ್ರು ಡಾಕ್ಟರ್ ಹೇಳಿದ್ರೆ ಇಂಥದನ್ನ ಅವಾಯ್ಡ್ ಮಾಡಿ ಅಂದ್ರೆ ಅಂತ ಫುಡ್ಗಳನ್ನ ಖಂಡಿತ ಅವಾಯ್ಡ್ ಮಾಡಿ ತಿನ್ಲೇಬೇಕು ಅಂತೇನಿಲ್ಲ ಸೊ ಚಟ್ನಿ ಪುಡಿಯನ್ನ ಮನೇಲೆ ಮಾಡ್ಕೋಬಹುದು ಆಲ್ಮೋಸ್ಟ್ ನಾನು ರೆಸಿಪಿಯನ್ನ ಶೇರ್ ಮಾಡಿದ್ದೀನಿ ಅದಿನ್ನು ನೋಡಿ ನಾನು ದಯವಿಟ್ಟು ಆ ರೆಸಿಪಿಯನ್ನ ನೋಡಿ ನೀವು ಇನ್ನಷ್ಟು ಜನಕ್ಕೆ ರೆಫರ್ ಮಾಡಿ ಸೊ ಇದ್ರ ಜೊತೆಗೆ ನೀವು ತಲೆ ಸ್ನಾನ ಮಾಡಿದಾಗ ಆಲ್ಮೋಸ್ಟ್ ನೀವು ರವೆದು ಸಜ್ಜಿಗೆ ಅಂತ ಬರುತ್ತಲ್ಲ ಅದು ಅದ್ರ ಜೊತೆಗೆ ನೀವು ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಬೆಲ್ಲ ಏಲಕ್ಕಿ ದ್ರಾಕ್ಷಿ ಈ ರೀತಿ ತುಪ್ಪ ಹೀಗೆ ಹಾಕೊಂಡು ತಿನ್ಬೇಕು ಮತ್ತೆ ಇಲ್ಲ ಅಂದ್ರೆ ನೀವು ಜಾಸ್ತಿ ಡೈಲಿ 2 ಆರ್ 3 ಡೇಸ್ ನೀವು ಯೂಸ್ ಮಾಡೋಕ್ಕಾಗಲ್ಲ ವೀಕ್ಲಿ ಅನ್ನೋದಾದ್ರೆ ನೀವು ಪ್ರತಿದಿನ ಬೇರೆ ಬೇರೆ ರೀತಿಯಾಗಿ ಫುಡ್ ಅನ್ನ ಮಾಡ್ಕೋಬಹುದು ಒಂದ್ ದಿವಸ ರವೆದು ಸಜ್ಜಿಗೆ ಮಾಡ್ಕೋಬಹುದು ಇನ್ನೊಂದ್ ದಿವಸ ಪ್ರೋಟೀನ್ ಫುಡ್ ಅಂದ್ರೆ ಅವಲಕ್ಕಿಯಲ್ಲಿ ಪ್ರೋಟೀನ್ ಫುಡ್ ಜಾಸ್ತಿ ಇರುತ್ತೆ ಸೊ ಅಂತ ಪ್ರೋಟೀನ್ ಅಂಶ ಇರುವಂತಹ ಅವಲಕ್ಕಿಯನ್ನ ಯೂಸ್ ಮಾಡ್ತಾ ಬರ್ಬೋದು ಪ್ರತಿದಿನ ಬೇರೆ ಬೇರೆ ಇನ್ನೊಂದ್ ದಿನ ಅನ್ನದಲ್ಲಿ ನೀವು
ಬೆಲ್ಲನ ರೀತಿ ಮಾಡಿಕೊಂಡು ತಿನ್ಬೋದು. ಇದೆಲ್ಲವೂ ಕೂಡ ನಿಮ್ಮ ದೇಹಕ್ಕೆ ಸ್ನಾನ ಮಾಡಿದಾಗ ನೀವು ಆದಷ್ಟು ಸ್ಟ್ರಾಂಗ್ ಆಗೋದಿಕ್ಕೆ, ಬೆನ್ನಿನ ಮೂಳೆ ಗಟ್ಟಿ ಬರೋದಿಕ್ಕೆ, ಮತ್ತೆ ಹೊಟ್ಟೆಲಿರುವಂತ ಬೊಜ್ಜು ಕಡಿಮೆ ಆಗೋದಿಕ್ಕೆ ನೀವು ಬೆಲ್ಲ, ತುಪ್ಪ ಮತ್ತೆ ದ್ರಾಕ್ಷಿ ಈ ರೀತಿ ಫುಡ್ಗಳನ್ನ ಯೂಸ್ ಮಾಡ್ತಾ ಬರಬೇಕು. ಸೊ ಇದಾದ್ಮೇಲೆ ನೀವು ಡೈಲಿ ಕಾಫಿ ಕುಡಿಬೇಕು ಅಂತ ಅನ್ಕೊಂಡಿದ್ರೆ, ತುಂಬಾ ಜನಕ್ಕೆ ಕಾಫಿ ಕುಡಿಲಿಲ್ಲ ಅಂದ್ರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಅಥವಾ ಮನೇಲಿ ಹೇಳ್ತಾ ಇರ್ತಾರೆ ಕಾಫಿ ಕುಡಿ ನೀನು ಒನ್ ಟೈಮ್ ಆದ್ರೂ ಆಲ್ ಅವಾಯ್ಡ್ ಮಾಡಿ ಅಂತ. ಸೊ ಅಂತವ್ರು ಡೈಲಿ ಒಂದು ಟೈಮ್ ಬೆಳಗ್ಗೆ ಅಥವಾ ಸಂಜೆ ಒಂದು ಟೈಮ್ ಕಾಫಿ ಕುಡಿರಿ ಸಾಕು. ಹಾಲಂತ ಬಂದಾಗ ನೀವು ತುಂಬಾ ತೆಳುವಾಗಿ ಮಾಡ್ಕೊಂಡು ಕುಡಿದ್ರೆ ಕಫ ಸೇರೋದಿಲ್ಲ, ಬಿಸಿ ಬಿಸಿಯಾಗಿ ಕುಡೀರಿ. ಆವಾಗ ನಿಮ್ಗೆ ಬಾಡಿ ಹೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತಲೆಗೆ ಕಾಯಿಸಿರುವಂತ ಹರಳೆಣ್ಣೆಯನ್ನ ಅಪ್ಲೈ ಮಾಡಿ ನೀವು ವಾಶ್ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ಹಣ್ಣುಗಳು ಅಂತ ಬಂದಾಗ ನಾನು ಯಾಕೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ ಒಂದ್ ಮಂತ್ ವರೆಗೂ ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಫುಲ್ ಡೀಟೇಲ್ ಆಗಿ ಇನ್ಫಾರ್ಮ್ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನು ಹಣ್ಣುಗಳು ಅಂತ ಬಂದಾಗ ಆಪಲ್ಲು ಸಪೋಟ ಯೂಸ್ ಮಾಡಿ ತುಂಬಾ ಒಳ್ಳೇದು, ನಿಮ್ಗೇನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಆಪಲ್ ಏನಾದ್ರು ತಿನ್ಬೇಕು ಅಂತಿದ್ರೆ ಚೆನ್ನಾಗಿ ಅದನ್ನ ಬಿಸಿನೀರಲ್ಲಿ ವಾಶ್ ಮಾಡಿ ನಂತರ ಸಿಪ್ಪೆ ತೆಗೆದು ಯೂಸ್ ಮಾಡಿ, ಯಾಕಂದ್ರೆ ತುಂಬಾ ರಿಸ್ಕ್ ಅನ್ನೋದು ಬೇಕಾಗಿಲ್ಲ ಈ ಟೈಮಲ್ಲಿ ಅಂತ ಅಷ್ಟೇ. ಸಪೋರ್ಟ್ ಅನ್ನು ಅಷ್ಟೇ, ತುಂಬಾ ತಿನ್ಬಹುದು, ಏನಾಗೋದಿಲ್ಲ. ಡೈಲಿ ಒಂದು ಅಥವಾ ವೀಕ್ಲಿ 2 ಆರ್ 3 ಯೂಸ್ ಮಾಡ್ಬೋದು. ಬಟ್ ಆಪಲ್ ಏನಿಲ್ಲ, ನೀವು ವೀಕ್ಲಿ 4 to 5 ಯೂಸ್ ಮಾಡ್ತಾ ಬರ್ಬೋದು. ಒನ್ ಡೇ ಬಿಟ್ಟು ಒನ್ ಡೇ ತನ ಯೂಸ್ ಮಾಡ್ಬೋದು, ಅಥವಾ ಒನ್ ಡೇ ಇಲ್ಲ ಅಂದ್ರೆ ಇನ್ನು ನೆಕ್ಸ್ಟ್ ಡೇ ಯೂಸ್ ಮಾಡಿ ಅದನ್ನ ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ತೇನೋ ಇರ್ಬೋದು. ಮತ್ತೆ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಕೆಲಸವನ್ನ ಕಡಿಮೆ ಮಾಡಬೇಕು ಫಸ್ಟ್ ಮಂತು, ಯಾಕಂದ್ರೆ ನಿಮ್ಗೆ ಇನ್ನೂ ಡೆಲಿವರಿ ಆಗಿರುತ್ತೆ. ಬ್ಯಾಕ್ ಪೇನ್ ಅನ್ನೋದು ಇವಾಗ ಬರ್ದೇ ಇರ್ಬೋದು, ನೀವು ಆದಷ್ಟು ಜಾಸ್ತಿ ಕೆಲಸ ಮಾಡಿದ್ರೆ ಹೆಚ್ಚಿನದಾಗಿ ಯಾರಿಗೆ ಆಗಿರಲಿ, ಸಿ ಸೆಕ್ಷನ್ ಆಗಿರಲಿ, ನಾರ್ಮಲ್ ಡೆಲಿವರಿ ಆಗಿರಲಿ, ಬ್ಯಾಕ್ ಪೇನ್ ಅನ್ನೋದು ಖಂಡಿತ ಬರುತ್ತೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಿದ್ದೆ ಅನ್ನೋದು ಅವಶ್ಯಕ. ಬಹಳ ಜನ ಬಾಣಂತಿಯರು ಮಗು ಮುಖ ನೋಡಿಕೊಂಡು ಫಸ್ಟ್ ಮಂತ್ ಏನಿದೆ ಅದನ್ನ ನಿದ್ದೆ ಇಲ್ದೇನೆ ಕಳೆದು ಬಿಡ್ತಾರೆ, ಅಥವಾ ಅವ್ರ ಟೈಮಲ್ಲಿ ಸಿ ಸೆಕ್ಷನ್ ಆಯಿತು ಅಥವಾ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಫ್ಯಾಮಿಲಿ ಸಮಸ್ಯೆಗಳು ಅಥವಾ ಮಗುವಿನ ಸಮಸ್ಯೆಗಳು, ಇದನ್ನು ನೆನಪಿಸ್ಕೊಂಡು ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಇದೆಲ್ಲ ಮಾಡಬೇಡಿ, ಬಹಳ ತಪ್ಪು. ಮತ್ತೆ ಆದಷ್ಟು ಮನೆ ಕೆಲಸಗಳನ್ನ ಅವಾಯ್ಡ್ ಮಾಡಿ, ಬಟ್ಟೆ ಒಗೆಯೋದು ಮತ್ತೆ ಪಾತ್ರೆ ತೊಳಿಬೇಕಾದ್ರೆ ನೀವು ಆದಷ್ಟು ಕೈಗೆ ಗ್ಲೌಸ್ಗಳನ್ನ ಯೂಸ್ ಮಾಡಿ, ಒಂದ್ ವೇಳೆ ಒಂದು 20 ಡೇಸ್ ಆದ್ಮೇಲೆ ನೀವು ತಣ್ಣೀರು ಮುಟ್ತೀವಿ ಅನ್ನೋದಾದ್ರೆ ಅದಕ್ಕಿಂತ ಮುಂಚೆ ತಣ್ಣೀರ್ಗೆ ಗಂಗಾ ಪೂಜೆ ಅಂತ ಮಾಡ್ತಾರೆ, ಅದನ್ನ ಮಾಡ್ಬಿಟ್ಟು ಆಮೇಲೆ ತಣ್ಣೀರು ಮುಟ್ಬೋದು. ಬಟ್ ಆಲ್ಮೋಸ್ಟ್ 1 ತಿಂಗಳು ಮುಟ್ಲೇಬೇಡಿ. 3 ಮಂತ್ಸ್ 5 ಮಂತ್ಸ್ ಬಾಣಂತಿಯರು ಮುಟ್ತೇ ಇರೋದು ಬಹಳ ಒಳ್ಳೆಯದು. ಸೊ ನೀವೇನಾದ್ರು ಮುಟ್ಲೇಬೇಕು ಅಂತಿದ್ರೆ, ತುಂಬಾ ಅವಶ್ಯಕತೆ ಇದೆ ಯಾರು ಇಲ್ಲ ಅನ್ನೋದಾದ್ರೆ, ಕೈಗೆ ಗ್ಲೌಸ್ ಹಾಕೊಂಡು ತಣ್ಣೀರು ಮುಟ್ಟಿ, ಏನು ತೊಂದರೆ ಆಗೋದಿಲ್ಲ. ಸೊ ಇದಿಷ್ಟು ಫಸ್ಟ್ ಮಂತ್ ಬಾಣಂತನ ಆಗಿತ್ತು. ಆದಷ್ಟು ಮಗುಗೆ ಚೆನ್ನಾಗಿ ಹಾಲು ಕೊಡೋದ್ರ ಮಾತ್ರ ಮರಿಬೇಡಿ. ಹಾಲು ಕೊಟ್ಟಷ್ಟು ನಿಮಗೂ ಒಳ್ಳೆಯದು, ನಿಮ್ಮ ಮಗುಗೂ ಕೂಡ ಒಳ್ಳೆಯದು. ಸೊ ಇದಿಷ್ಟು ಫಸ್ಟ್ ಮಂತ್ ಫುಡ್ಡು ಟೈಮ್ ಟೇಬಲ್ ಆಗಿತ್ತು. ಸೊ ಹಾಗಾದ್ರೆ ನೆಕ್ಸ್ಟು 2nd ಮಂತಿಂದ 5 ಮಂತ್ಸ್ವರೆಗೂ ಬಾಣಂತಿಯರು ಯಾವ ರೀತಿ ಇರಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.